ಚೆಕ್ಪೋಸ್ಟ್ ಗಳನ್ನು ಸ್ಥಾಪಿಸಿದ್ದು 7 ಚೆಕ್ಪೋಸ್ಟ್ ಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಾ ಇವೆ ಚುನಾವಣೆಗೆ 6 ಸಿಆರ್‌ಪಿಎಫ್ ತಂಡಗಳು ಬರಲಿವೆ ಸ್ಟ್ರಾಂಗ್ ರೂಮ್ ಮತ ಎಣಿಕೆ ಕೇಂದ್ರಗಳಿಗೆ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಕಳೆದ ತಿಂಗಳಿನಿಂದ ಜಿಲ್ಲೆಯಲ್ಲಿ 55 ಜನರಿಗೆ ಗಡಿಪಾರು ಆದೇಶ ಮತ್ತು ಕಳೆದ 5-6 ತಿಂಗಳಿನಿಂದ 6 ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಚುನಾವಣೆಗೆ ಅಗತ್ಯವಾದ ಎಲ್ಲಾ ರೀತಿಯ ಕ್ರಮಗಳನ್ನು ವಹಿಸಲಾಗಿದೆ ಎಂದು ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದರು ಮೊದಲನೇ ಹಂತದಲ್ಲಿ ನಮಗೆ 6 ಸಿಎಪಿಎಫ್ ಕಂಪನಿಗಳು ಬರ್ತಾ ಇದ್ದಾವೆ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತವೆ ಅವು ಎಲ್ಲಿ ಉಳ್ಕೊಳ್ಳಬೇಕು ಏನು ಅಂತ ಅಂತಂದು ಇಲ್ಲ ಡೀಟೇಲ್ ಆಗಿ ನಾವು ಆಗ್ಲೇ ನನ್ನ ಪ್ಲಾನ್ ಕೂಡ ಮಾಡ್ಕೊಂಡಿದ್ದೀವಿ ಇನ್ 1 ಆರ್ 2 ಡೇಸ್ ನಲ್ಲಿ ಅದನ್ನ ಬಂದಿದ ತಕ್ಷಣನೇ ನಿಯೋಜನೆ ಕೂಡ ಮಾಡಲಾಗುತ್ತದೆ ಅದರ ಜೊತೆಗೆ ಈಗಾಗಲೇ 36 ಚೆಕ್ ಪೋಸ್ಟ್ ಅಂತಂದು ಏನು ಡಿಸಿ ಸಾಹೇಬರು ಹೇಳಿದ್ದಾರೆ ಅದರಲ್ಲಿ 7 ಚೆಕ್ ಪೋಸ್ಟ್ ಈಗಾಗಲೇನೆ ಪೊಲೀಸ್ ಚೆಕ್ ಪೋಸ್ಟ್ ಆಗ್ಲೇ ಒಂದು 20 ಡೇಸ್ ಇಂದ ಅದು ವರ್ಕ್ ಆಗ್ತಾ ಇದೆ ಫಂಕ್ಷನ್ ಅಲ್ಲಿ ಇದೆ ಅದರಲ್ಲಿ ಸಾಕಷ್ಟು ಸೀಜರ್ ಕೂಡನು ಆಗಿದೆ ಅದರ ಜೊತೆಗೆ ಇವತ್ತು ಡಿಸ್ಕಷನ್ ಮಾಡ್ಕೊಂಡು ಈ 36 ಚೆಕ್ ಪೋಸ್ಟ್ ಯಾವ ಲೊಕೇಶನ್ ಅಂತಂದು ನಾವು ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಅದನು ಕೂಡನೇ ಸೂನ್ ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಅದರ ಜೊತೆಗೆ ಈ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಸ್ಟ್ರಾಂಗ್ ರೂಮ್ಸ್ ಎಲ್ಲೆಲ್ಲ ಇದಾವಲ್ಲ ಅಲ್ಲಿ ಮತ್ತೆ ಇಲ್ಲಿ ನಮ್ಮ ಕೌಂಟಿಂಗ್ ಸೆಂಟರ್ ಯಾವುದಿದೆ ಎಲ್ಲದಕ್ಕೂನು ಈಗಾಗಲೇನೇ ಬಂದೋಬಸ್ತ್ ಪ್ಲಾನಿಂಗ್ ಕೂಡನು ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ನಿಯೋಜನೆ ಕೂಡ ಮಾಡಲಾಗಿದೆ ಕೊಟ್ಟಿದ್ದೀವಿ ಅದು ಸ್ಕೇಲ್ ಕೂಡ ಇದೆ ಕ್ರಿಟಿಕಲ್ ಬೂತ್ ಗೆ ಯಾವ ರೀತಿ ಡಿಪ್ಲಾಯ್ಮೆಂಟ್ ಆಗಬೇಕು ನಾರ್ಮಲ್ ಬೂತ್ಸ್ ಗೆ ಯಾವ ರೀತಿ ಡಿಪ್ಲಾಯ್ಮೆಂಟ್ ಆಗಬೇಕು ಕ್ಲಸ್ಟರ್ ಬೂತ್ ಇತ್ತು ಅಂತಂದ್ರೆ ಯಾವ ರೀತಿ ಅಂತಂದು ಅದರಲ್ಲಿ ಸಿಎಪಿಎಫ್ ಕಾಂಪೋನೆಂಟ್ ಎಷ್ಟು ಮತ್ತೆ ನಮ್ಮ ಕಾಂಪೋನೆಂಟ್ ಎಷ್ಟು ಅಂತ ಅಂದ್ಬಿಟ್ಟು ಅದಕ್ಕೆ ಎಲೆಕ್ಷನ್ ಕಮಿಷನ್ ಅವರೇ ಡಿಫೈನ್ ಮಾಡಿರತಕ್ಕಂತ ಸ್ಕೇಲ್ ಕೂಡ ಇದೆ ಅದರ ಪ್ರಕಾರ ನಾವು ಈಗಾಗಲೇನೆ ಬಂದೋಬಸ್ತ್ ಸ್ಕೀಮ್ ನ ಮಾಡ್ಕೊಂಡು ನಾವು ರಿಕ್ವಿಸಿಷನ್ ಕೂಡ ಕಳಿಸ್ಕೊಟ್ಟಿದ್ದೀವಿ ಎಕ್ಸಾಕ್ಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ